ಈ ಅಧಿವೇಶನ ಒಟ್ಟು 9 ದಿನಗಳ ಕಾಲ ಪ್ರಶ್ನೋತ್ತರ ನಡೀತದೆ. ಎಲ್ಲ ಕಲಾಪಗಳು ಅದರ ನಿಗದಿತ ಆದಂತೆ ನಡೆಯುತ್ತೆ. ಅಂದರೆ ಗಮನ ಸೆಳೆಯೋ ಸೂಚನೆ, ಅದರ ಜೊತೆಯಲ್ಲಿ ನಿಲುವಳಿ ಸೂಚನೆ, ಶೂನ್ಯ ವೇಳೆ, ಹೀಗಿದ್ದೆಲ್ಲ ನಮ್ಮದು ಖಾಸಗಿ ಸದಸ್ಯರ ಕಾರ್ಯಕಲಾಪ ಇತ್ಯಾದಿ ಏನೇನು ಇದೆಯೋ ಅದೆಲ್ಲವೂ ನಡೆಯುತ್ತೆ. ಯಾವುದು ನಮ್ಮ ನಿಯಮಾವಳಿಗಳ ಪ್ರಕಾರ ಇದುವರೆಗೆ ಏನು ಅಧಿವೇಶನ ನಡೆಯುತ್ತಲ್ಲ ಅದರ ಪ್ರಕಾರ ಎಲ್ಲ ಕಲಾಪಗಳು ನಡೆಯುತ್ತೆ. ನಾವು ಈಗಾಗಲೇ ಸುಮಾರು 1300 ಪ್ರಶ್ನೆಗಳು ಬಂದಿದೆ ನಮಗೆ. ಅದರೊಳಗೆ ನಿಮಗೆಲ್ಲ ಗೊತ್ತಿದ್ದಂತೆ ಸದನದಲ್ಲಿ ಉತ್ತರಿಸುವಂಥದ್ದು ಮತ್ತು ಸ್ಟಾರ್ಡ್ ಅನ್ಸ್ಟಾರ್ಡ್ ಕ್ವೆಶನ್ಸ್ಗಳನ್ನೆಲ್ಲ ನಾವು ಈಗಾಗಲೇ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ. ನಾವು ಸೋಮವಾರದಿಂದ ಅದನ್ನು ತಗೊಳ್ತೀವಿ. 9 ದಿನ ಅದೆಲ್ಲ ನಡೀತದೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಮಗೆ ಉಳಿದಂತೆ ಎಲ್ಲ ಬಿಲ್ಗಳು ಡಿಟೇಲ್ ಅಂದರೆ ಎಲ್ಲ ವಿವರಗಳಿದೆ, ಅದನ್ನ ಆ್ಯಸ್ ಯೂಶುವಲ್ ನಡೆಸ್ತೀವಿ ನಾವೆಲ್ಲ. ನಿಮಗೆ ಆ್ಯಸ್ ಯೂಶುವಲ್ ನಿಮ್ಮದು ಪತ್ರಕರ್ತರ ಗ್ಯಾಲರಿಗಳೆಲ್ಲ ಹಿಂದೆ ಆಗಿದೆಯೋ ಹಾಗೆ ನಮ್ಮ ಕ್ಯಾಂಟೀನಲ್ಲಿದೆಯೋ ಅಲ್ಲಿ. ನಮ್ಗೆ ಯಾವುದು ಏನು ಉಳಿದಂತೆ ಯಾವುದು ಈ ಕರೋನಾ ಇತ್ಯಾದಿ ಕಾರಣದಿಂದ ಏನೇನೆಲ್ಲ ನಿಯಮಗಳನ್ನೆಲ್ಲ ಬಿಗು ಮಾಡಿ ಆಮೇಲೆ ಸಡಿಲ ಮಾಡಿದ್ವೋ ಆ ಸಡಿಲ ಮಾಡಿರೋದು ಎಲ್ಲದೂ ಜಾರಿಯಲ್ಲಿದೆ. ಅಂದರೆ ಈಗ ಕಳೆದೆಲ್ಲ ಅಧಿವೇಶನದಲ್ಲಿ ನಿಮಗೆಲ್ಲ ಏನು ತೊಂದರೆ ಆಗಿಲ್ಲವೋ ಹಾಗೆ ಅದಿದೆ. ನಾವು ಬೆಳಗಾವಿಯಲ್ಲಿ ಅಧಿವೇಶನ ಆದ ನಂತರ ನಾವು ಈಗ ಮತ್ತೆ ನಾವು ಸೇರ್ತಾ ಇದ್ದೇವೆ. ಡಿಸೆಂಬರ್ದಲ್ಲಿ ಬೆಳಗಾವಿ ಅಧಿವೇಶನ ಆಯಿತು, ನಮಗೆಲ್ಲ ಗೊತ್ತೇ ಇದೆ. ಡಿಸೆಂಬರ್ 19 ರಿಂದ 29 ರ ತನಕ ಬೆಳಗಾವಿಯಲ್ಲಿ ಅಧಿವೇಶನ ಆಯಿತು ಸುವರ್ಣಸೌಧದಲ್ಲಿ. ಅದಾದ ನಂತರ ನಾವೀಗ ನಾಳೆಯಿಂದ ಬೆಂಗಳೂರಲ್ಲಿ ಅಧಿವೇಶನದಲ್ಲಿ ಸೇರ್ತಾ ಇದ್ದೇವೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.